ನನಗೆ ಜೀರೋ ಟ್ರಾಫಿಕ್ ಬೇಡ ಇದು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಆಡಿದಂತ ಮಾತು ಆದರೆ ಈ ಮಾತು ಇಷ್ಟು ಬೇಗ ಮರ್ತಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಆಡಿದ ಮಾತಿಗೂ ಕೃತಿಗೂ ವ್ಯತ್ಯಾಸ ಇವತ್ತು ಸಿಎಂ ಬೊಮ್ಮಾಯಿ ಕೊಪ್ಪಳದಲ್ಲಿ ಜೀರೋ ಟ್ರಾಫಿಕ್ ನಲ್ಲಿ ಓಡಾಟವನ್ನ ನಡೆಸಿದ್ದಾರೆ ಸಿಎಂ ಅವರಿಗೆ ಜೀರೋ ಟ್ರಾಫಿಕ್ ಕೊಟ್ಟಿದ್ರಿಂದ 1 ಕಿಲೋಮೀಟರ್ ನಷ್ಟು ದೂರಕ್ಕೆ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು ಬೆಂಗಳೂರಿನಲ್ಲಿ ಮಾತ್ರ ಟ್ರಾಫಿಕ್ ನಾನು ಜೀರೋ ಟ್ರಾಫಿಕ್ ಬಳಸಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರ ಅಥವಾ ಇಡೀ ರಾಜ್ಯದಲ್ಲೇ ಅಂತ ಹೇಳಿದ್ರ ಅನ್ನೋದನ್ನ ಈಗೊಂದ್ಸರಿ ಕ್ರಾಸ್ ಚೆಕ್ ಮಾಡಬೇಕು ಅನ್ಸುತ್ತೆ ರಾಜ್ಯದ ಯಾವ ಮೂಲೆಗೆ ಹೋದ್ರೂ ಜೀರೋ ಟ್ರಾಫಿಕ್ ಪಡ್ಕೊಳ್ಬಹುದು ಬೆಂಗಳೂರಿನಲ್ಲಿ ಮಾತ್ರ ಈ ನಿಯಮವನ್ನ ಪಾಲಿಸ್ತೀನಿ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಇದ್ದ ಹಾಗೆ ಕಾಣಿಸ್ತಾ ಇದೆ ನನಗೆ ಜೀರೋ ಟ್ರಾಫಿಕ್ ಬೇಡ ನಾನು ಇದಕ್ಕೆಲ್ಲ ತಿಲಾಂಜಲಿ ಆಡ್ತೀನಿ ಅಂತ ಹೇಳಿದಂತಹ ಮುಖ್ಯಮಂತ್ರಿಗಳು ಆಡಿದಂತಹ ಮಾತಿಗೆ ತಕ್ಕ ಹಾಗೆ ನಡೆದುಕೊಳ್ಳಲಿಲ್ಲ ಕಾರಣ ಕೊಪ್ಪಳದಲ್ಲಿ ಜೀರೋ ಟ್ರಾಫಿಕ್ ಅನ್ನು ಪಡೆದುಕೊಂಡು ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಆದರೆ ಇವರೇನೋ ಜೀರೋ ಟ್ರಾಫಿಕ್ ನಲ್ಲಿ ಸರಾಗವಾಗಿ ಹೋಗ್ಬಿಟ್ರು ಆದರೆ ವೇಟ್ ಮಾಡಿದ್ರಲ್ಲ ಸುಮಾರು ವಾಹನ ಸವಾರರು ಅವರು ಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ ಸಮಸ್ಯೆಯನ್ನು ಅನುಭವಿಸಬೇಕಾಗಿ ಬಂತು ಇದೆಂತ ಮಾತು ಮುಖ್ಯಮಂತ್ರಿಗಳೇ ಕೊಟ್ಟ ಮಾತು ಆಡಿದ ಮಾತನ್ನ ನಿಭಾಯಿಸಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಏನು ಹೇಳಬೇಕು ನಿಮಗೆ ಕೊಪ್ಪಳದಲ್ಲಿ ಜೀರೋ ಟ್ರಾಫಿಕ್ ಅನ್ನು ಪಡೆದುಕೊಳ್ಳುವಂತ ಅನಿವಾರ್ಯತೆ ಅಂತ ತುರ್ತು ಪರಿಸ್ಥಿತಿ ಏನಿತ್ತು